ನಮಸ್ಕಾರ ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ ಚಿತ್ರನಟ ಸುದೀಪ್ ರವರಿಂದ ಬಿಜೆಪಿ ಅಭ್ಯರ್ಥಿಗಳ ಪರ ಅಭ್ಯರದ ಪ್ರಚಾರ ಜೆಎಸ್ಇ ಪ್ರತಿಷ್ಠಾನ ನಮ್ದು ರೈತ ಉತ್ಪಾದಕ ಸಂಸ್ಥೆ ಅಮೃತ ಭೂಮಿ ಇವರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಕೃತಿ ಮತ್ತು ಪರಂಪರೆಯ ಶ್ರೇಷ್ಠ ಸಂಸ್ಥೆಯಾಗಿ ರೂಪುಗೊಂಡಿರುವುದು ಅತ್ಯಂತ ಹೆಮ್ಮೆಯಾಗಿದೆ ಶ್ರೀ ಪತಂಜಲಿ ಯೋಗ ಸಮಿತಿ ಮುಖ್ಯಸ್ಥರಾದ ಯೋಗ ಪ್ರಕಾಶ್ ವಿದ್ಯಾರ್ಥಿಗಳು ಆಸಕ್ತಿಯಿಂದ ವಿಷಯ ತಿಳಿದುಕೊಳ್ಳಬೇಕು ಕುಲಪತಿ ಪ್ರೊಫೆಸರ್ ಎಂ ಆರ್ ಗಂಗಾಧರ್ ಚಿತ್ರನಟ ಸುದೀಪ್ ರವರಿಂದ ಬಿಜೆಪಿ ಅಭ್ಯರ್ಥಿಗಳ ಪರ ಅಭ್ಯರದ ಪ್ರಚಾರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಚಿತ್ರನಟ ಕಿಚ್ಚ ಸುದೀಪ್ ರವರು ಬಿಜೆಪಿ ಅಭ್ಯರ್ಥಿಗಳ ಪರ ರೋಡ್ ಶೋ ನಡೆಸುವ ಮೂಲಕ ಅಭ್ಯರದ ಪ್ರಚಾರ ಮಾಡಿದರು ಮೈಸೂರಿನಿಂದ ಗುಂಡ್ಲುಪೇಟೆಗೆ ಆಗಮಿಸಿದ ನಟ ಸುದೀಪ್ ರವರನ್ನು ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಅವರು ಸ್ವಾಗತಿಸಿ ಬರಮಾಡಿಕೊಂಡರು ಬಳಿಕ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿ ನಿರಂಜನ್ ಕುಮಾರ್ ಪರ ಮತ ಯಾಚಿಸಿದರು ಪಟ್ಟಣದ ಮಡಹಳ್ಳಿ ವೃತ್ತದಿಂದ ತೆರೆದ ವಾಹನದಲ್ಲಿ ಆರಂಭವಾದ ರೋಡ್ ಶೋನಲ್ಲಿ ಮತ ಯಾಚಿಸಿ ಮಾತನಾಡಿದ ಸುದೀಪ್ ಈ ಬಾರಿ ಮತ್ತೊಮ್ಮೆ ಬಿಜೆಪಿಯನ್ನು ಬೆಂಬಲಿಸುವಂತೆ ಅಭಿಮಾನಿಗಳಿಗೆ ಕರೆ ನೀಡಿದರು ಗೆದ್ದೇ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆತನ ಎಂಬಂತೆ ಸತತವಾಗಿ ಮೂರು ಚುನಾವಣೆ ಸೋತ ನಂತರ ಛಲ ಬಿಡದ ನಿರಂಜನ್ ಕುಮಾರ್ ಗೆಲ್ಲುವ ಮೂಲಕ ಒಂದಲ್ಲ ಒಂದು ದಿನ ಒಳ್ಳೆಯದಾಗುತ್ತದೆ ಎಂದು ತೋರಿಸಿದರು ಎಂದರು ತಾಲೂಕಿನ ಅಭಿವೃದ್ಧಿಗೆ ದುಡಿಯುತ್ತಿರುವ ಅತ್ಯುತ್ತಮ ವ್ಯಕ್ತಿತ್ವದ ಶಾಸಕ ನಿರಂಜನ್ ಕುಮಾರ್ ಅವರನ್ನು ಎರಡನೇ ಬಾರಿಗೆ ಆಯ್ಕೆ ಮಾಡುವ ಮೂಲಕ ನಿಮ್ಮ ಸೇವೆ ಮಾಡಲು ಮತ್ತೊಂದು ಅವಕಾಶ ನೀಡುವಂತೆ ನೆರೆದಿದ್ದ ಅಭಿಮಾನಿಗಳಿಗೆ ಮನವಿ ಮಾಡಿದರು ಕಿಚ್ಚನ ಡೈಲಾಗ್ಗೆ ಯುವ ಸಮೂಹ ಫಿದಾ ಆದಂತಹ ಘಟನೆಯೂ ನಡೆದಿತು ತಮ್ಮ ಕಂಚಿನ ಕಂಠಕ್ಕೆ ಹೆಸರಾದ ಸುದೀಪ್ ವೀರ ಮದಕರಿ ಚಲನಚಿತ್ರದ ಡೈಲಾಗ್ಗೆ ಫಿದಾ ಆದ ಯುವಕರು ಶಿಳ್ಳೆ ಚಪ್ಪಾಳೆ ಬಾರಿಸಿ ಸಂಭ್ರಮಿಸಿದರು ತಮ್ಮ ನೆಚ್ಚಿನ ನಾಯಕ ನಟ ಕಿಚ್ಚ ಸುದೀಪ್ನನ್ನು ನೋಡಲು ತಾಲೂಕಿನ ವಿವಿಧ ಗ್ರಾಮಗಳಿಂದ ಬೆಳಗ್ಗೆಯಿಂದಲೇ ತಂಡೋಪತಂಡವಾಗಿ ಆಗಮಿಸಿದ ಅಭಿಮಾನಿಗಳು ಮಡಹಳ್ಳಿ ವೃತ್ತದಿಂದ ಹಳೆ ಬಸ್ ಸ್ಟ್ಯಾಂಡ್ ನಿಲ್ದಾಣದವರೆಗೆ ರಸ್ತೆ ಎರಡು ಬದಿಗಳಲ್ಲೂ ಮಹಿಳೆಯರು ಮತ್ತು ಯುವತಿಯರು ಸಾಲುಗಟ್ಟಿ ನಿಂತಿದ್ದರು ಬಿಸಿಲಿನ ಜಳವನ್ನು ಲೆಕ್ಕಿಸದೆ ಸುದೀಪ್ನನ್ನು ನೋಡಲು ಮುಗಿಬಿದ್ದ ಅಭಿಮಾನಿಗಳಿಗೆ ವಾಹನದ ಮೇಲಿದ್ದ ಸುದೀಪ್ ಜನರತ್ತ ಕೈಬೀಸಿದರು ನೆಚ್ಚಿನ ನಟನನ್ನು ನೋಡಲು ಮಹಿಳೆಯರು ಮತ್ತು ಮಕ್ಕಳು ಎನ್ನದೆ ಕೆಎಸ್ಆರ್ಟಿಸಿ ಸುತ್ತಮುತ್ತಲಿನ ಕಟ್ಟಡವನ್ನು ಏರಿ ಕುಳಿತಿದ್ದರು ಬಿಜೆಪಿ ಪರ ಪ್ರಚಾರಕ್ಕೆ ಆಗಮಿಸಿದ ಅಭಿಮಾನಿಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮತ್ತು ಕಾಲೇಜು ಯುವತಿಯರು ಪಾಲ್ಗೊಂಡಿದ್ದು ತಮ್ಮ ನೆಚ್ಚಿನ ನಾಯಕನನ್ನು ನೋಡಲು ಮುಗಿಬಿದ್ದ ದೃಶ್ಯ ಕಂಡುಬಂದಿತು ತಾಲೂಕಿನಾದ್ಯಂತ ಸಾವಿರಾರು ಸಂಖ್ಯೆಯಲ್ಲಿ ಸುದೀಪ್ನನ್ನು ನೋಡಲು ಆಗಮಿಸಿದ ಅಭಿಮಾನಿಗಳನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸಪಟ್ಟರು ಅದರಲ್ಲೂ ಮಹಿಳೆಯರು ಮತ್ತು ಯುವತಿಯರನ್ನು ನಿಯಂತ್ರಿಸಲು ಪೊಲೀಸರು ಪರದಾಡುತ್ತಿರುವುದು ಪ್ರಯಾಸದಾಯಕವಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಎಂಎಲ್ಸಿ ಚಲವಾದಿ ನಾರಾಯಣ ಸ್ವಾಮಿ ಪುರಸಭಾ ಅಧ್ಯಕ್ಷ ಪಿ ಗಿರೀಶ್ ಬಿಜೆಪಿ ಮುಖಂಡ ಆರ್ ಸುಂದರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಗುಂಡ್ಲುಪೇಟೆಯಿಂದ ಚಾಮರಾಜನಗರಕ್ಕೆ ನಟ ಸುದೀಪ್ ಆಗಮಿಸಿ ರೋಡ್ ಶೋ ನಡೆಸಲಿದ್ದಾರೆ ಎಂಬ ಮಾಹಿತಿ ಹಿನ್ನೆಲೆಯಲ್ಲಿ ನಗರದ ಗುಂಡ್ಲುಪೇಟೆ ವೃತ್ತದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದರು ಅಲ್ಲದೆ ತೆರೆದ ವಾಹನವನ್ನು ಸಹ ಸಿದ್ಧಪಡಿಸಲಾಗಿತ್ತು ನಟ ಸುದೀಪ್ ಚಾಮರಾಜನಗರಕ್ಕೆ ಆಗಮಿಸಿದಾಗ ಬಿಜೆಪಿ ಅಭ್ಯರ್ಥಿ ಬಿ ಸೋಮಣ್ಣರವರು ಸ್ಥಳದಲ್ಲಿರಲಿಲ್ಲ ಇದರಿಂದ ತೆರೆದ ವಾಹನವನ್ನೇರಿ ರೋಡ್ ಶೋ ನಡೆಸದೆ ತಮ್ಮ ಕಾರಿನಲ್ಲಿ ಯಳಂದೂರಿನತ್ತ ತೆರಳಲು ಮುಂದಾದರು ಈ ವೇಳೆ ಸಂತೆಮರಹಳ್ಳಿ ವೃತ್ತದಲ್ಲಿ ಜಮಾಯಿಸಿದ ಸಾವಿರಾರು ಅಭಿಮಾನಿಗಳು ಸುದೀಪ್ಗೆ ಬೃಹತ್ ಸೇಬಿನ ಹಣ್ಣಿನ ಹಾರ ಹಾಕಲು ಮುಂದಾದರು ಈ ವೇಳೆ ವಿ ಸೋಮಣ್ಣ ಕೂಡ ಸ್ಥಳಕ್ಕೆ ಆಗಮಿಸಿದರು ಕಾರಿನ ಮೇಲೇರಿದ ಸುದೀಪ್ ನೆರೆದಿದ್ದ ಅಭಿಮಾನಿಗಳತ್ತ ಕೈಬೀಸಿದರು ನೆಚ್ಚಿನ ನಟನನ್ನು ನೋಡಿ ಅಭಿಮಾನಿಗಳು ಕಣ್ತುಂಬಿಕೊಂಡರು ಇದೇ ಸಂದರ್ಭದಲ್ಲಿ ಕಾರಿನ ಮೇಲೆ ಬಂದ ವಿ ಸೋಮಣ್ಣ ಅವರ ಕೈ ಹಿಡಿದು ಮತ ಪ್ರಚಾರ ಮಾಡಿದರು ಇದೇ ಸಂದರ್ಭದಲ್ಲಿ ಅಭಿಮಾನಿಗಳು ಬೃಹತ್ ಸೇಬಿನ ಹಾರವನ್ನು ಕ್ರೇನ್ ಮೂಲಕ ಹಾಕಿದರು ರೋಡ್ ಶೋ ರದ್ದುಗೊಂಡಿದೆ ಎಂಬ ಸುದ್ದಿ ಹರಡುತ್ತಿದ್ದಂತೆ ನಿರಾಸೆಗೊಂಡ ಸುದೀಪ್ ಅಭಿಮಾನಿಗಳಿಗೆ ಸಂತೆಮರಹಳ್ಳಿ ಸರ್ಕಲ್ನಲ್ಲಿ ಕಿಚ್ಚನ ದರ್ಶನ ಖುಷಿ ನೀಡಿತ್ತು ಸಂತೆಮರಹಳ್ಳಿ ವೃತ್ತದಲ್ಲಿ ಜಮಾಯಿಸಿದ ಸಾವಿರಾರು ಅಭಿಮಾನಿಗಳು ಕಿಚ್ಚ ಕಿಚ್ಚ ಎಂದು ಕುಣಿದಾಡಿದರು ಸುದೀಪ್ ನೋಡಲು ಬಂದ ಜನರು ಬಹಡಿಗಳ ಮೇಲೆ ಏರಿದರು ಎಲ್ಲೆಲ್ಲೂ ಸುದೀಪ್ ಭಾವಚಿತ್ರ ಇರುವ ಬಾವುಟ ಬಿಜೆಪಿ ಬಾವುಟ ರಾರಾಜಿಸುತ್ತಿತ್ತು ಇದೇ ಸಂದರ್ಭದಲ್ಲಿ ಮರಳ್ಳಿ ಸರ್ಕಲ್ನಲ್ಲಿ ಸುದೀಪ್ ಕಾರನ್ನೀರಿ ಪ್ರಚಾರ ನಡೆಸುವ ವೇಳೆ ಕಾರಿನ ಮೇಲೆ ಬಂದ ಸೋಮಣ್ಣ ಅವರ ಕೈಯನ್ನು ಹಿಡಿದ
ಸುದೀಪ್ ಜನರತ್ತ ಕೈಬಿಸಿದರು. ಈ ಸಂದರ್ಭದಲ್ಲಿ ಅಭಿಮಾನಿಯೊಬ್ಬ ಸುದೀಪ್ ಅವರನ್ನು ನೋಡಲು ಕಿಚ್ಚ ಇದ್ದ ಕಾರಿನ ಮೇಲೆ ಹತ್ತಿದ್ದಾನೆ. ಈ ವೇಳೆ ಆಯ ತಪ್ಪಿ ಸುದೀಪ್ ಜೊತೆ ಸೋಮಣ್ಣ ಅವರನ್ನು ಎಳೆದುಕೊಂಡು ಬಿದ್ದಿದ್ದಾನೆ. ಇದರಿಂದ ಸೋಮಣ್ಣ ಅವರು ಕೂಡ ಆಯ ತಪ್ಪಿ ಬಿದ್ದಿದ್ದು ಸುದೀಪ್ ಸೋಮಣ್ಣ ಅವರನ್ನು ಹಿಡಿದುಕೊಂಡರು. ಬಳಿಕ ಕಾರಿನ ಟಾಪ್ ನಿಂದ ಕೆಳಗೆ ಬೀಳದಂತೆ ಹಿಡಿದುಕೊಂಡಿದ್ದಾರೆ. ಕಿಚ್ಚನ ಅಭರದ ಪ್ರಚಾರ. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಎನ್ ಮಹೇಶ್ ಪರವಾಗಿ ಬಾದ್ಶಾ ಕಿರ್ಚ ಸುದೀಪ್ ರವರು ಚುನಾವಣಾ ಪ್ರಚಾರ ನಡೆಸಿದರು. ಯಳಂದೂರು ಪಟ್ಟಣಕ್ಕೆ ಆಗಮಿಸಿದ ಕಿಚ್ಚ ಸುದೀಪ್ನನ್ನು ಅಭಿಮಾನಿಗಳು ಅದ್ಧೂರಿಯಾಗಿ ಸ್ವಾಗತ ಕೋರಿದರು. ಕ್ರೇನ್ ಮೂಲಕ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ನೆಚ್ಚಿನ ನಟ ಸುದೀಪ್ ರವರನ್ನು ಕಣ್ತುಂಬಿಕೊಂಡರು. ಕಿಚ್ಚ ಸುದೀಪ್ ಮಾತನಾಡಿ, ಎನ್ ಮಹೇಶ್ ಅವರು ನನಗೆ ತುಂಬಾ ಗೊತ್ತಿರೋರು, ನನ್ನ ನೆಚ್ಚಿನ ಅಭಿಮಾನಿಗಳೇ. ಕೊಳ್ಳೇಗಾಲದಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಬಿಜೆಪಿ ಪಕ್ಷವಾದ ಕಮಲದ ಗುರುತಿಗೆ ಮತ ನೀಡಿ ಮಹೇಶ್ ಅವರನ್ನು ಗೆಲ್ಲಿಸಿ ಎಂದು ಅಭಿಮಾನಿಗಳಿಗೆ ತಿಳಿಸಿದರು. ಅಭಿಮಾನಿಗಳು, ನರೇಂದ್ರ ಮೋದಿ ಅವರ ಬಿಜೆಪಿ ಪಕ್ಷವನ್ನು ಬಲಪಡಿಸಲು ಬಿಜೆಪಿಗೆ ಮತ ನೀಡಿ, ನನಗೆ ಇಷ್ಟೊಂದು ಅದ್ಧೂರಿಯಾಗಿ ಸ್ವಾಗತ ಕೋರಿದ ಅಭಿಮಾನಿಗಳಿಗೆ ಅಭಿನಂದನೆಗಳು, ಹಾಗೂ ಇಲ್ಲಿ ನೆರೆದಿರುವ ಎಲ್ಲಾ ಅಭಿಮಾನಿಗಳು, ಬಿಜೆಪಿ ಕಾರ್ಯಕರ್ತರು ಹಾಗೂ ಪೊಲೀಸ್ ಸಿಬ್ಬಂದಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಪ್ರತಿಷ್ಠಾನ, ನಮ್ದು ರೈತ ಉತ್ಪಾದಕ ಸಂಸ್ಥೆ, ಅಮೃತ ಭೂಮಿ ಇವರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ. ಮಣ್ಣು ಪುನಶ್ಚೇತನ ಯೋಜನೆ. ರೈತರ ಜಮೀನಿನ ಮಣ್ಣಿನಲ್ಲಿರುವ ಪ್ರತಿಯೊಂದು ಪ್ರತಿಶತ ಸಾವಯವ ಇಂಗಾಲದ ಪ್ರಮಾಣಕ್ಕೆ ಅನುಗುಣವಾಗಿ ಸರ್ಕಾರದಿಂದ ಪ್ರತಿ ಒಂದು ಎಕರೆಗೆ ಪ್ರೋತ್ಸಾಹಧನ ನೀಡುವ ಯೋಜನೆ ಜಾರಿಗೆ ತರುವ ಕುರಿತು ಸದರಿ ಕಾನೂನಿನ ಅಡಿಯಲ್ಲಿ ರೈತರ ಜಮೀನಿನ ಮಣ್ಣಿನಲ್ಲಿರುವ ಪ್ರತಿ ಒಂದು ಪ್ರತಿಶತ ಸಾವಯವ ಇಂಗಾಲದ ಪ್ರಮಾಣಕ್ಕೆ ಅನುಗುಣವಾಗಿ ಸರ್ಕಾರದಿಂದ ಪ್ರತಿ ಒಂದು ಎಕರೆಗೆ ಪ್ರೋತ್ಸಾಹಧನ ನೀಡುವ ಯೋಜನೆಯನ್ನು ಜಾರಿಗೆ ತರಬೇಕೆಂದು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮುಂದಿನ 20-30 ವರ್ಷಗಳಲ್ಲಿ ಮಣ್ಣು ನಾಶವಾಗಿ ಸುಮಾರು 200 ಕೋಟಿ ಜನಸಂಖ್ಯೆ ಹಸಿವಿನಿಂದ ಬಳಲಿ ಸಾವಿಗೀಡಾಗುವ ಸಾಧ್ಯತೆ ಇದೆ ಎಂದು ವಿಶ್ವಸಂಸ್ಥೆ ಮತ್ತು ಜವಾಬ್ದಾರಿಯುತ ವಿಜ್ಞಾನಿಗಳು ಹೇಳುತ್ತಿದ್ದಾರೆ. ಈಗಾಗಲೇ ಆಹಾರದ ಗುಣಮಟ್ಟ ಕಡಿಮೆಯಾದ ಕಾರಣ ಹಲವು ದೈಹಿಕ ಮತ್ತು ಮಾನಸಿಕ ತೊಂದರೆಗಳಿಗೆ ಜನರು ತುತ್ತಾಗುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಸಮಾಜದ ಎಲ್ಲ ಕ್ಷೇತ್ರದ ಜನರ ಮೇಲೆ ಇದು ವ್ಯತಿರಿಕ್ತ ಉಂಟು ಮಾಡುತ್ತಾ ಸಾಗುತ್ತಿದೆ. ಹಾಗಾಗಿ ರೈತರು ಸ್ವತಃ ಕಾಳಜಿ ವಹಿಸಿ ಮಣ್ಣು ಪುನಶ್ಚೇತನಗೊಳಿಸುವ ಕೆಲಸದಲ್ಲಿ ತೊಡಗುವಂತೆ ಮಾಡುವ ಸೂಕ್ತ ಯೋಜನೆಯನ್ನು ತುರ್ತಾಗಿ ಜಾರಿಗೆ ತರುವ ಅವಶ್ಯಕತೆ ಇದೆ. ವಿಜ್ಞಾನಿಗಳು ಹೇಳುವ ಹಾಗೆ ಫಲವತ್ತಾದ ಭೂಮಿಯಲ್ಲಿ 3-6% ಸಾವಯವ ಇಂಗಾಲದ ಪ್ರಮಾಣವಿರಬೇಕು. ಆದರೆ ಭಾರತ ದೇಶದ ಮಣ್ಣಿನಲ್ಲಿ 0.68% ಸಾವಯವ ಇಂಗಾಲ ಮಾತ್ರವಿದೆ. ಮಣ್ಣು ಮನತನಗೊಳಿಸುವ ಸೂಕ್ತ ಯೋಜನೆಯನ್ನು ಇಂದು ತರದೇ ಇದ್ದರೆ ಮುಂದಿನ ದಿನಗಳಲ್ಲಿ ವಿಶ್ವಸಂಸ್ಥೆ ಎಚ್ಚರಿಸಿದಂತೆ ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗುವುದು. ಹಾಗಾಗಿ ಪ್ರತಿ 1% ಸಾವಯವ ಇಂಗಾಲದ ಪ್ರಮಾಣಕ್ಕೆ ಅನುಗುಣವಾಗಿ ಪ್ರತಿ 1 ಎಕರೆಗೆ ಪ್ರೋತ್ಸಾಹ ಧನವನ್ನು 5 ವರ್ಷಗಳವರೆಗೆ ನೀಡುವ ಯೋಜನೆಯನ್ನು ಆದ್ಯತೆ ಮೇರೆಗೆ ಜಾರಿ ತರಬೇಕೆಂದು ರೈತರು ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಸಾಹಿತ್ಯ ಪರಿಷತ್ ಸಂಸ್ಕೃತಿ ಮತ್ತು ಪರಂಪರೆಯ ಶ್ರೇಷ್ಠ ಸಂಸ್ಥೆಯಾಗಿ ರೂಪುಗೊಂಡಿರುವುದು ಅತ್ಯಂತ ಹೆಮ್ಮೆಯಾಗಿದೆ. ಶ್ರೀ ಪತಂಜಲಿ ಯೋಗ ಸಮಿತಿ ಮುಖ್ಯಸ್ಥರಾದ ಯೋಗ ಪ್ರಕಾಶ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಹಾಗೂ ಶ್ರೀ ಪತಂಜಲಿ ಯೋಗ ಸಮಿತಿಯ ಮುಖ್ಯಸ್ಥರಾದ ಶ್ರೀ ಯೋಗರಾಜ್ ರವರು ಉದ್ಘಾಟನೆ ನೆರವೇರಿಸಿ, ಕನ್ನಡ ಸಾಹಿತ್ಯ ಪರಿಷತ್ತು ನಾಡಿನ ಅತ್ಯಂತ ಶ್ರೇಷ್ಠ ಸಾಹಿತ್ಯ ಸಾಂಸ್ಕೃತಿಕ ಸಂಘಟನೆಯಾಗಿದೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್, ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮಿರ್ಜಾ ಇಸ್ಮಾಯಿಲ್ ರವರ ಹಾಗೂ ಪ್ರಥಮ ಅಧ್ಯಕ್ಷರಾದ ನಂಜುಂಡಯ್ಯನವರ ನಿಸ್ವಾರ್ಥ ಸೇವೆ ಹಾಗೂ ಸರ್ವ ಅಧ್ಯಕ್ಷರುಗಳು ಶತಮಾನದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಅತ್ಯಂತ ಪ್ರಾಮಾಣಿಕತೆಯ ಮೂಲಕ ಮುನ್ನಡೆಸಿದ್ದಾರೆ ಎಂದು ತಿಳಿಸಿದರು. ಕನ್ನಡ ಸಾಹಿತ್ಯ ಮತ್ತು ಪರಂಪರೆಯನ್ನು ಉಳಿಸಿ
ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಬದ್ಧತೆಯಾಗಬೇಕು. ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಶ್ರೇಷ್ಠ ಸಂಸ್ಥೆಯಾಗಿ ರೂಪುಗೊಂಡಿರುವುದು ಅತ್ಯಂತ ಹೆಮ್ಮೆಯಾಗಿದೆ ಎಂದು ತಿಳಿಸಿದರು. ಕನ್ನಡ ಅಸ್ಮಿತೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಕುರಿತು ಉಪನ್ಯಾಸವನ್ನು ಸರ್ಕಾರಿ ಪದವಿ ಕಾಲೇಜಿನ ಗ್ರಂಥಪಾಲಕರು ಹಾಗೂ ಭಾರತೀಯ ಇತಿಹಾಸ ಸಂಕಲನ ಸಮಿತಿಯ ವಿಭಾಗ ಮುಖ್ಯಸ್ಥರಾದ ಬಾಲಸುಬ್ರಹ್ಮಣ್ಯಂ ರವರು ನೆರವೇರಿಸಿ ಶತಮಾನದ ಕನ್ನಡ ಸಾಹಿತ್ಯ ಪರಿಷತ್ ನಿತ್ಯ ನಿರಂತರವಾಗಿ ನಾಡಿನ ಸಾಹಿತ್ಯ ಬರವಣಿಗೆ ವಿಮರ್ಶೆ ಹಾಗೂ ಭಾವೈಕ್ಯತೆ ಮೂಡಿಸುವ ದಿಕ್ಕಿನಲ್ಲಿ ಅಪಾರ ಕಾರ್ಯ ಮಾಡುತ್ತಿದೆ. ಅಖಿಲ ಭಾರತ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ವಿವಿಧ ದೃಷ್ಟಿಕೋನದಿಂದ ಎಲ್ಲ ಕನ್ನಡಿಗರನ್ನು ಒಂದುಗೂಡಿಸಿ ಕನ್ನಡ ಸಂಸ್ಕೃತಿಯ ಚಿಂತನೆಯನ್ನು ಸದಾಕಾಲ ನೆನಪಿಸುತ್ತಾ ಕಟ್ಟುವ ಕಾರ್ಯವನ್ನು ಮಾಡುತ್ತಿರುವುದು ಹೆಮ್ಮೆಯಾಗಿದೆ ಎಂದರು. ಮೇ 5 ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆ. ಕೈಗಾರಿಕೆ, ನೀರಾವರಿ, ಅಭಿವೃದ್ಧಿ, ತಂತ್ರಜ್ಞಾನ, ಶಿಕ್ಷಣ, ಆರೋಗ್ಯ ಹಾಗೂ ಸಾಂಸ್ಕೃತಿಕ ವಿಭಿನ್ನತೆಯ ನಡುವೆ ಒಂದುಗೂಡಿಸುವ ಕಾರ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದಾಗಿದೆ. ಕನ್ನಡವನ್ನು ನಿತ್ಯ ಬಳಸುವ ಮೂಲಕ ಕನ್ನಡತನವನ್ನು ನಾವೆಲ್ಲರೂ ಸದಾಕಾಲ ಉಳಿಸಿ ಬೆಳೆಸಬೇಕು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಗಡಿಭಾಗದಲ್ಲಿ ಹೆಚ್ಚು ಹೆಚ್ಚು ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು. ಮುಖ್ಯ ಅತಿಥಿಗಳಾದ ನಿವೃತ್ತ ಪ್ರಾಂಶುಪಾಲ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾದ ಶ್ರೀ ಬಂಗಾರ ನಾಯ್ಕ ಮಾತನಾಡಿ, ಚಾಮರಾಜನಗರ ಕನ್ನಡ ಭಾಷೆಗೆ ವಿಶೇಷವಾದ ಆಕರ್ಷಿಸುವ ಶಕ್ತಿ ಇದೆ. ಗ್ರಾಮೀಣ ಸೊಗಡಿನ ಕನ್ನಡ ಭಾಷೆ ಅತ್ಯಂತ ಮಧುರವಾದ ಭಾಷೆ. ಡಾಕ್ಟರ್ ರಾಜ್ಕುಮಾರ್ ಸಹಿತ ಅನೇಕರು ಚಾಮರಾಜನಗರದ ಭಾಷೆಯನ್ನು ಬಳಸಿರುವುದು ಹೆಮ್ಮೆಯಾಗಿದೆ. ಕನ್ನಡ ಮತ್ತು ಭಾಷೆಯ ಪ್ರಜ್ಞೆ ಸದಾಕಾಲ ಯುವ ಪೀಳಿಗೆಗೆ ತಿಳಿಸುವ ಕಾರ್ಯವಾಗಬೇಕು. ಅಂತಹ ಕೆಲಸವನ್ನು ಕನ್ನಡ ಸಾಹಿತ್ಯ ಪರಿಷತ್ ಸದಾಕಾಲ ನೆರವೇರಿಸಿಕೊಂಡು ಬಂದಿದೆ ಎಂದು ಅಭಿನಂದಿಸಿದರು. ಬರಹಗಾರರಾದ ಎಸ್ ಲಕ್ಷ್ಮೀನರಸಿಂಹ ಮಾತನಾಡಿ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯನವರು ಕನ್ನಡ ನಾಡಿಗೆ ನೀಡಿದ ಕೊಡುಗೆ ಅಪಾರ. ಕನ್ನಡ ಭಾಷೆ ಅಭಿವೃದ್ಧಿಗೆ ತಮ್ಮ ದೂರದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿ ಕನ್ನಡದ ಕವಿಗಳು, ಸಾಹಿತಿ, ಬರಹಗಾರರು ಹಾಗೂ ಲೇಖಕರಿಗೆ ಅಪಾರವಾದ ಅವಕಾಶ ನೀಡಿ ಹೆಮ್ಮರವಾಗಿ ಬೆಳೆಯಲು ಸಾಧ್ಯವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರೋತ್ಸಾಹವೇ ಕಾರಣ ಎಂದು ಹೇಳಿದರು. ಸಭೆಯ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಚಾಮರಾಜನಗರ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶನ್ ಋಗ್ವೇದಿ ವಹಿಸಿದ್ದರು. ಅವರು ಮಾತನಾಡಿ, ಚಾಮರಾಜನಗರ ಗಡಿಭಾಗದ ವಿಶೇಷ ಭಾಷೆಯ ಸಂಪರ್ಕದ ನೆಲಭೂಮಿಯಾಗಿದೆ. ತಮಿಳುನಾಡು ಕೇರಳ ಗಡಿಯಲ್ಲಿರುವ ಚಾಮರಾಜನಗರದಲ್ಲಿ ಭಾಷೆಯ ಪ್ರೋತ್ಸಾಹ ಭಾಷೆಯ ಬೆಳವಣಿಗೆ ನಿರಂತರವಾಗಿ ಆಗಬೇಕಿದೆ. ವಿದ್ಯಾರ್ಥಿಗಳು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟುವ ಕಾರ್ಯವಾಗಬೇಕೆಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಕಲೆ ನಟರಾಜು, ಪದ್ಮಾಕ್ಷಿ, ಕೋಶಾಧ್ಯಕ್ಷ ಮಹದೇವಪ್ಪ, ಬಿಕೆ ಆರಾಧ್ಯ, ಆರ್ ಮೂರ್ತಿ, ರವಿಚಂದ್ರ ಪ್ರಸಾದ್ ಸರಸ್ವತಿ ಉಪಸ್ಥಿತರಿದ್ದರು. ವಿದ್ಯಾರ್ಥಿಗಳು ಆಸಕ್ತಿಯಿಂದ ವಿಷಯ ತಿಳಿದುಕೊಳ್ಳಬೇಕು. ಕುಲಪತಿ ಪ್ರೊಫೆಸರ್ MR ಗಂಗಾಧರ್. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕಾರ್ಯಾಗಾರ, ಸಭೆ, ಸಮಾರಂಭಗಳಲ್ಲಿ ನುರಿತ ಉಪನ್ಯಾಸಕರು ಮಾತನಾಡುವಾಗ ಗಮನ ಇಟ್ಟು ಕೇಳಬೇಕು. ಆಗ ವಿದ್ಯಾರ್ಥಿಗಳಿಗೆ ಸಂಶೋಧನೆಗೆ ಅನುಕೂಲವಾಗುತ್ತದೆ ಎಂದು ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಪತಿ ಗಂಗಾಧರ್ ತಿಳಿಸಿದರು. ಚಾಮರಾಜನಗರ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಮತ್ತು ವಾಣಿಜ್ಯಶಾಸ್ತ್ರ ವಿಭಾಗ ಏರ್ಪಡಿಸಿದ ಒಂದು ದಿನದ ಕಾರ್ಯಾಗಾರದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಿಗೆ ಸಂಶೋಧನೆ ಮತ್ತು ಉದ್ಯೋಗ ಪಡೆಯಲು ತುಂಬಾ ಅತ್ಯಗತ್ಯ. ಆದ್ದರಿಂದ ತಮ್ಮ ಗಮನವನ್ನು ಬೇರೆ ಕಡೆ ಹರಿಸದೆ ಆಸಕ್ತಿಯಿಂದ ಕೇಳಿದರೆ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮವನ್ನು ಮೈಸೂರು ವಿಶ್ವವಿದ್ಯಾಲಯದ ವಿಶ್ರಾಂತ ಪ್ರಾಧ್ಯಾಪಕ ಪ್ರೊಫೆಸರ್ ಬಾಲಸುಬ್ರಹ್ಮಣ್ಯಂ ಗಿಡಕ್ಕೆ ನೀರು ಹಾಕುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಪ್ರಸ್ತುತ ದತ್ತಾಂಶ ವಿಶ್ಲೇಷಣೆಯಲ್ಲಿ ವಿವಿಧ ಸಾಧನೆಗಳನ್ನು ಮಾಡಬಹುದು. ಸಂಖ್ಯಾಶಾಸ್ತ್ರ ಮತ್ತು ಅರ್ಥಶಾಸ್ತ್ರ ಪ್ರಾಮುಖ್ಯತೆಯನ್ನು ಹೊಂದಿದೆ ಎಂದು ತಿಳಿಸಿದರು. ಕಷ್ಟಪಟ್ಟು ಇಷ್ಟಪಟ್ಟು ವರ್ಷದ 365 ದಿನ ನಿರಂತರವಾಗಿ ವಿದ್ಯಾಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿ ಉತ್ತಮ ಸಾಧನೆ ಮಾಡಬಹುದೆಂದು ಸಲಹೆ ನೀಡಿದರು. ಚಾಮರಾಜನಗರ ವಿಶ್ವವಿದ್ಯಾಲಯದ ಕುಲಸಚಿವ ಮೌಲ್ಯಮಾಪನ ಪ್ರೊಫೆಸರ್ ಪಿ ಮಾದೇಶ್, ಉಪನ್ಯಾಸಕರಾದ ಡಾಕ್ಟರ್ ಮಾದೇಸ್ವಾಮಿ, ಡಾಕ್ಟರ್ ಮಹೇಶ್, MP ನಂಜುಂಡಸ್ವಾಮಿ ಸೇರಿದಂತೆ ಇತರ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು. ಮತ್ತೊಮ್ಮೆ ಮುಖ್ಯಾಂಶಗಳು. ಚಿತ್ರನಟ ಸುದೀಪ್ ರವರಿಂದ ಬಿಜೆಪಿ ಅಭ್ಯರ್ಥಿಗಳ ಪರ ಅಭರದ ಪ್ರಚಾರ. JSE ಪ್ರತಿಷ್ಠಾನ, ನಮ್ದು ರೈತ ಉತ್ಪಾದಕ ಸಂಸ್ಥೆ, ಅಮೃತ ಭೂಮಿ ಇವರಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ. ಕನ್ನಡ ಸಾಹಿತ್ಯ ಪರಿಷತ್ ಸಂಸ್ಕೃತಿ ಮತ್ತು ಪರಂಪರೆಯ ಶ್ರೇಷ್ಠ ಸಂಸ್ಥೆಯಾಗಿ ರೂಪುಗೊಂಡಿರುವುದು ಅತ್ಯಂತ ಹೆಮ್ಮೆಯಾಗಿದೆ. ಶ್ರೀ ಪತಂಜಲಿ ಯೋಗ ಸಮಿತಿ ಮುಖ್ಯಸ್ಥರಾದ ಯೋಗ ಪ್ರಕಾಶ್. ವಿದ್ಯಾರ್ಥಿಗಳು ಆಸಕ್ತಿಯಿಂದ ವಿಷಯ ತಿಳಿದುಕೊಳ್ಳಬೇಕು. ಕುಲಪತಿ ಪ್ರೊಫೆಸರ್ MR ಗಂಗಾಧರ್.
ಧನ್ಯವಾದಗಳು.